ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಜೈನ ಸಮುದಾಯದ ವತಿಯಿಂದ ಶ್ರೀ ಮಹಾವೀರ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಸಮುದಾಯ ಮುಖಂಡ ವಿಪುಲ್ ಜೈನ್ ಮಾತನಾಡಿ, ಶಾಂತಿ ಸಹನೆ ಸಹಬಾಳ್ವೆಗೆ ಹೆಸರಾದ ಶ್ರೀ ಮಹಾವೀರ ಜೈನ್ ಗುರುಗಳ ಆದರ್ಶ ವಾಕ್ಯವಾದ ಬದುಕಿ ಮತ್ತು ಬದುಕಲು ಬಿಡಿ ತತ್ವ ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಎಂದು ತಿಳಿಸಿದ್ರು. ಮಹಿಳಾ ಮುಖಂಡರು ಮಾತನಾಡಿ, ನಮ್ಮ ದೈವ ಶ್ರೀ ಮಹಾವೀರರ ಜಯಂತಿಯನ್ನ ಕಳೆದ 15 ವರ್ಷಗಳಿಂದ ಬಹಳ ಅದ್ದೂರಿ ಆಚರಣೆ ಮಾಡಲಾಗಿತ್ತು. ಅದರಂತೆ ಈ ಬಾರಿ ಕೂಡ ಚುನಾವಣಾ ನೀತಿ ಸಮಿತಿ ಇದ್ದ ಕಾರಣ ಬುಧವಾರ ದಿವಸ ಸಾಮಾನ್ಯವಾಗಿ ಆಚರಿಸಲಾಯಿತು. ಹಿಂದೂ ಸಮಾಜದ ಎಲ್ಲಾ ಬಂಧುಗಳು ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಿದ್ದೀವಿ ಎಂದು ತಿಳಿಸಿದ್ರು. ಮಹಾವೀರರ ಜಯಂತಿ ಪ್ರಯುಕ್ತ ಮಹಾವೀರರ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಸ್ವಾಮಿಯವರಿಗೆ ಕಳಸ ಪೂಜೆ, ಗಂಗಾ ಪೂಜೆ, ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರವನ್ನ ಮಾಡಲಾಗಿತ್ತು. ನಾವು ಮಹಾವೀರ ಜಯಂತಿ ಪ್ರಯುಕ್ತ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ನಮ್ಮ ಊರಿನ ಜೈನ ಸಮಾಜದ ವತಿಯಿಂದ ಪಾನಕ ಕೋಸಂಬರಿಯನ್ನು ಹಂಚ್ತಾ ಇದ್ದೀವಿ. ಮೊನ್ನೆ ಬುಧವಾರ ಮಹಾವೀರ ಜಯಂತಿ ಆಚರಣೆ ಮಾಡಬೇಕಾಗಿತ್ತು. ಅವತ್ತು ಸಾಧಾರಣವಾಗಿ ಸರಳವಾಗಿ ಆಚರಣೆ ಮಾಡಿಕೊಂಡ್ವಿ. ಯಾಕೆಂದರೆ ಎಲೆಕ್ಷನ್ ಇದ್ದಿದ್ದರಿಂದ ಯಾವುದೇ ಮೆರವಣಿಗೆ ಗಲಾಟೆ ಮಾಡೋ ಆಗಿರಲಿಲ್ಲ. ಅದಕ್ಕೋಸ್ಕರ ನಾವು ಸಿಂಪಲ್ ಆಗಿ ಮಾಡಿದ್ವಿ. ಇವತ್ತು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಕಳಸ ನೀರು ತರೋದು, ದೇವಸ್ಥಾನದಲ್ಲಿ ಅಭಿಷೇಕ, ಸಾಮೂಹಿಕವಾಗಿ ಎಲ್ಲ ಪೂಜೆಗಳು, ಎಲ್ಲರೂ ತಿಂಡಿ ಊಟ, ಯಾರೂ ಮನೇಲಿ ಏನೋ ಒಂದು ಒಲೆ ಕೂಡ ಹಚ್ಚಲ್ಲ. ಇವತ್ತು ಕಾಫಿ ಟೀ ಕೂಡ ಮಾಡಲ್ಲ. ಪ್ರತಿಯೊಂದು ವ್ಯವಸ್ಥೆನೂ ನಮ್ಮ ಚೌಟ್ರಲ್ಲಿ ಇರುತ್ತೆ. ಎಲ್ಲರೂ ಸೇರಿದ್ದೀವಿ, ಎಲ್ಲರಿಗೂ ಪಾನಕ ಕೋಸಂಬರಿ ಹಂಚ್ತಾ ಇದ್ದೀವಿ. ಯಾವ ಥರ ಸಂತೋಷ ಆಗ್ತಾ ಇದೆ ಅಂದರೆ ಅದನ್ನ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ದಿನ ಮಹಾಸಂದ್ರದಲ್ಲಿ ಮಹಾವೀರ ಜಯಂತಿ ಹಬ್ಬವನ್ನು ಬಹಳ ವೈಭವದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಬುಧವಾರ ಮಾಡಬೇಕಾದ ಮಹಾವೀರ ಜಯಂತಿಯನ್ನು ಅನಿವಾರ್ಯ ಕಾರಣದಿಂದ ಇವತ್ತು ಶುಕ್ರವಾರ ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಜೈನ ಧರ್ಮ ಬಂಧುಗಳು, ಬರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ ಈ ಒಂದು ಕೋಸುಂಬರಿ ಮತ್ತು ಮಂಚಿಕೆಯನ್ನು ಕೊಡೋದ್ರ ಮೂಲಕ ಮಹಾವೀರನ ಎಲ್ಲ ಒಂದು ಆಚರಣೆಯನ್ನು ಮಾಡಲಿಕ್ಕೆ ವೈಭವದಿಂದ ಎಲ್ಲ ಸೇರಿಕೊಂಡು ವೈಭವದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನೀವು ಬದುಕಿ ಬದುಕಲಿ ಬಿಡು ಎಂಬ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಂಥ ಮಹಾವೀರನ ಸಂದೇಶವನ್ನು ನಾವು ಈ ಒಂದು ಹಬ್ಬವನ್ನು ವೈಭವದ ಆಚರಣೆ ಮೂಲಕ ಮಾಡೋದ್ರ ಮೂಲಕ ಬಹಳ ಉದ್ಯಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬರ್ತಾರ್ತಕ್ಕಂಥ ಎಲ್ಲ ಧರ್ಮ ಬಂಧುಗಳಿಗೆ, ನಮ್ಮೆಲ್ಲ ಧರ್ಮ ಬಂಧುಗಳಿಗೆ ಅನಂತಾನಂದ ಧೈರ್ಯ ಸಲ್ಲಿಸ್ತಾ ಮಹಾವೀರ ಜಯಂತಿ ಹಬ್ಬ ಇನ್ನೂ ವೈಭವ ನೆರವೇರಿ ಎಂಬುದಾಗಿ ಈ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಬೋಲೋ ಮಹಾವೀರ ಭಗವಾನ ಕೀ ಜೈ, ಬೋಲೋ ಸಿದ್ಧಂಗರ ಭಗವಾನ ಕೀ ಜೈ.